ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಎಳ್ಳು ಬೆಲ್ಲ ಮಾಡಿದ್ದೀನಿ, ಎಳ್ಳು ಬೆಲ್ಲ ಮಾಡೋದನ್ನ ತೋರಿಸಿದ್ದೀನಿ. ಅದರಲ್ಲಿ ಏನು ವಿಶೇಷತೆ ಅಂತೀರಾ? ಇವತ್ತು ಸಂಕ್ರಾಂತಿ ಹಬ್ಬ ಕಣ್ರಿ, ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡಿದ್ದೀನಿ ಎಳ್ಳು ಬೆಲ್ಲನ ಅಂತ ತೋರಿಸ್ತೀನಿ ಅಷ್ಟೇ. ನಾಡಿನ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಣ್ರಿ. ನೋಡಿ, ಇವಾಗ ನಾನು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಇದನ್ನು ಚಿಪ್ಪೆ ಬಿಟ್ಟು ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು, ಸೀಸಬಾರ್ದು ಸರಿನಾ? ಚಿಕ್ಕ ಊರಿನಲ್ಲೇ ಒಂದು 4 ಮಿನಿಟ್ಸ್ 4 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದು ಬಾಣಲಿಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ. ಇವಾಗ ಎಳ್ಳು 1/2 ಕೆಜಿ ಅಷ್ಟು ತಗೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು, ಇದನ್ನು ಅಷ್ಟೇ, ಚಿಕ್ಕ ಊರಿನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ರೋಸ್ಟ್ ಮಾಡಿ ಇಟ್ಕೋಬೇಕು. ಈ ಸಂಕ್ರಾಂತಿ ಹಬ್ಬನ ಸೂರ್ಯಾರಾಧನೆಯ ಹಬ್ಬ ಅಂತ ಕರೀತಾರೆ ಕಣ್ರಿ. ಸೂರ್ಯನಿಗೆ ಮೀಸಲಿಟ್ಟಂತಹ ಹಬ್ಬ ಇದು. ನೋಡಿ, ಈ ಶೇಂಗಾ ಬೀಜನ ಏನು ಮಾಡಬೇಕು, ಸಿಪ್ಪೆ ತೆಗೆದು ಇಟ್ಕೋಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಉಜ್ಜಿ, ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆವಾಗಲೇ ಉಜ್ಜಿಬಿಟ್ಟು ಸಿಪ್ಪೆ ತೆಗೆದು ಈ ಥರ ಓಳು ಓಳಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಮತ್ತು ಬೆಲ್ಲನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. 1/3 ಉಂಡೆ ಬೆಲ್ಲ ತಗೊಂಡಿದ್ದೀನಿ, ಮತ್ತು 3 ಓಳು ಕೊಬ್ಬರಿ ಈ ತುರೆಮಣಿನಲ್ಲಿ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುರೆಮಣಿಲಿ ಯಾಕೆ ಹೆಚ್ಕೊಳ್ತೀನಪ್ಪ ಅಂದರೆ ಕಬ್ಬಿಣದ ಅಂಶ ಸಿಗುತ್ತೆ. ಅಂದರೆ ತುರೆಮಣಿ ಕಬ್ಬಿಣದಿಂದ ಮಾಡಿದ್ದಾರಲ್ಲ, ಅದಕ್ಕೋಸ್ಕರ ಒಳ್ಳೆಯದು. ಹಂಗಾಗಿ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಂಗೆ ಬೆಲ್ಲನೂ ಸಹ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತೀನಿ. ಈ ಹಬ್ಬನ ಸುಗ್ಗಿ ಹಬ್ಬ ಅಂತಲೂ ಕೂಡ ಕರೀತಾರೆ ಕಣ್ರಿ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಳ್ಳಿ ಕಡೆ ಯಾಕಪ್ಪ ಚೆನ್ನಾಗಿ ಮಾಡ್ತಾರೆ ಅಂದರೆ ಎಲ್ಲ ಸುಗ್ಗಿ ಮುಗಿದಿರುತ್ತೆ, ಎಲ್ಲ ಬೇಳೆಕಾಳು ಎಲ್ಲ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲ ಕೆಲಸನೂ ಕೃಷಿ ಕೆಲಸ ಎಲ್ಲ ಮುಗಿದಿರುತ್ತಲ್ವಾ, ಅವಾಗ ಏನು ಮಾಡ್ತಾರೆ, ಹಸುಗಳಿಗೆ ರೆಸ್ಟ್ ಕಾಲ. ಇವಾಗ ಎಲ್ಲ ಫಸಲು ಬೆಳೆದಿರೋದ್ರಿಂದ ಹೊಸ್ದಾಗಿ ಫ್ರೆಶ್ ಆಗಿರೋ ಫಸಲುಗಳನ್ನೆಲ್ಲ ಸೇರಿಸಿ ಎಳ್ಳು ಬೆಲ್ಲ ತಯಾರು ಮಾಡ್ತಾರೆ. ಆಮೇಲೆ ಪೊಂಗಲ್ನ ತಯಾರು ಮಾಡ್ತಾರೆ, ಖಾದ್ಯಗಳನ್ನ ತಯಾರು ಮಾಡಿ ತಿಂತಾರೆ. ನೋಡಿ, ಈಗ ಎಲ್ಲದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಳ್ಳು ಬೆಲ್ಲ, ಕೊಬ್ಬರಿ, ಜೀರಿಗೆ, ಕಡಲೆ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಎಳ್ಳು ಬೆಲ್ಲ ಸೂಪರಾಗಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿನ್ಬೋದು ಇದನ್ನಂತೂ, ಏನು ಕೆಡೋದಿಲ್ಲ. ಈ ಎಳ್ಳು ಬೆಲ್ಲದ ವೈಶಿಷ್ಟ್ಯತೆ ಏನು ಗೊತ್ತೇನ್ರಿ, ಈ ಚರ್ಮಕ್ಕೆ ತುಂಬ ಒಳ್ಳೆಯದು. ಈ ಚಳಿಗಾಲದಲ್ಲಿ ನೋಡಿ, ನಮ್ಮ ಹಿರಿಯರು ಮಾಡಿರೋದೆಲ್ಲ ಒಳ್ಳೆಯದಕ್ಕೇ, ಹಬ್ಬಗಳಿಗೆ ಒಂದು ರೀಸನ್ ಇದೆ. ಏನಪ್ಪ ಅಂದರೆ ನೋಡಿ, ಈ ಚರ್ಮಕ್ಕೆ ತುಂಬ ಒಳ್ಳೆಯದು. ಎಳ್ಳು, ಕೊಬ್ಬರಿ ಅವೆಲ್ಲ ಎಣ್ಣೆ ಅಂಶ ಇರುತ್ತೆ, ಆ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು. ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ, ಅದು ಸಹ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈ ನೆಕ್ಸ್ಟ್ ಬೇಸಿಗೆಗಾಲಕ್ಕೆ ಪುಷ್ಟಿಯಾಗಿರಲಿ ಅನ್ನೋ ಉದ್ದೇಶದಿಂದ ಈ ಥರ ಎಳ್ಳು ಬೆಲ್ಲ ಮಾಡ್ಕೊಂಡು ತಿನ್ನಲಿ ಅಂತ ಹಬ್ಬದ ರೂಪದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ತುಂಬ ಎಷ್ಟು ನಾಲೆಡ್ಜ್ ಇತ್ತು ನೋಡಿ ಅವರಿಗೆ, ಅಲ್ವಾ? ನೋಡಿ, ಇದ್ರ ಜೊತೆಗೆ ಕಡಲೆಕಾಯಿ, ಆಮೇಲೆ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡಿದ್ದೆ. ಆಮೇಲೆ ಇದು ಏನು ಅವರೆಕಾಯಿ ಬೇಯಿಸಿದ್ದೆ, ಆಮೇಲೆ ಕಬ್ಬು ಕೂಡ ಇದೆ, ಎಲ್ಲ ಸೂಪರಾಗಿ ರೆಡಿ ಮಾಡಿದ್ದೆ. ಮತ್ತೊಂದು ಸಲ ನಿಮಗೆ ಹಬ್ಬದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಏನಂತೀರಾ? ಸೂರ್ಯ ತನ್ನ ಪಥವನ್ನು ಬದಲಾಯಿಸೋ ಕಾಲ ಕಣ್ರಿ ಸಂಕ್ರಾಂತಿ ಹಬ್ಬ. ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೆ ಇವತ್ತು. ಓಕೆ, ಎಲ್ರಿಗೂ ಬಾಯ್ ಬಾಯ್, ಒಳ್ಳೆಯದಾಗಲಿ ಎಲ್ರಿಗೂ.